ಮಾನ್ಯ ಮುಖ್ಯಮಂತ್ರಿಗಳು ಟೋಯಿಂಗ್ ವಾಹನಗಳ ಕಾರ್ಯವೈಖರಿಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಸ್ ಒ ಪಿ ಏನಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಅವುಗಳಲ್ಲಿ ಕೆಲವು ಬದಲಾವಣೆಗಳನ್ನು ಸೂಚಿಸಿದ್ದಾರೆ. ಪಾರದರ್ಶಕತೆಯ ದೃಷ್ಟಿಯಿಂದ ಯಾವ ರೀತಿ ಪಾರದರ್ಶಕವಾಗಿರಬೇಕು ಅಂತೇಳಿ ಅಲ್ಲಿಯ ತನಕ ಟೋಯಿಂಗ್ ವಾಹನಗಳನ್ನು ನಿಯಂತ್ರಿಸಿ ಕಾರ್ಯಾಚರಣೆ ಮಾಡುವುದಕ್ಕೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ ಕೆಲವು ಬದಲಾವಣೆಗಳು ಪಾರದರ್ಶಕತೆಯ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಇಲಾಖೆ ಹೊಸ ಎಸ್ ಒ ಪಿಯನ್ನು ಕೆಲವು ಬದಲಾವಣೆಗಳನ್ನು ತರುವುದಕ್ಕೆ ಏನು ಸೂಚನೆ ಕೊಟ್ಟಿದ್ದಾರೆ ಆ ರೀತಿ ಮಾಡ್ತಾರೆ. ಒಂದು ಘಟನೆ ಆದ್ರೆ ಪರವಾಗಿಲ್ಲ, ಪದೇ ಪದೇ ಯಾಕೆ ಇಂತ ಘಟನೆಗಳು ಮರುಕಳುತ್ತಿದೆ ಅಂತ ಹಾಗಾದ್ರೆ ನಿಮ್ಮ ಅಧಿಕಾರಿಗಳ ಮೇಲೆ ಭಯ ಇಲ್ವಾ ಅಂತ? ನೀವೇನು ಕೇಳಿದಿರೋ ಆ ಎಲ್ಲಾ ಪ್ರಶ್ನೆಗಳನ್ನು ನಾವು ಹಿಂದೆ ಅಡ್ರೆಸ್ ಮಾಡಿದೀವಿ, ನಾವು ಮಾತನಾಡಿದೀವಿ. ನಮ್ದು ಇಷ್ಟೇ, ಪಾರದರ್ಶಕವಾಗಿರ್ಬೇಕು, ಅದು ಸಂಬಂಧಪಟ್ಟ ಯಾವುದೇ ರೀತಿಯ ಆರೋಪಗಳಿಗೆ ಎಡೆ ಕೊಡಬಾರ್ದು. ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಏನು ಬದಲಾವಣೆ ಬೇಕು ಅದನ್ನು ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಆ ರೀತಿ ಮಾಡ್ತಾರೆ.